ಟೇಸ್ಟಿ ಫುಡ್ಗೆ ಸ್ವಾಗತ. ನಾನಿವತ್ತು ವೈಟ್ ಚಿಕನ್ ಮಾಡ್ತಾಯಿದ್ದೀನಿ. ಇದು ಪೂರಿಗೆ, ಪರೋಟಗೆ, ಚಪಾತಿಗೆ, ಗೀ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಇದು ವೈಟ್ ಚಿಕನ್ಗೆ 1 ಕೆಜಿ ಚಿಕನ್ನು, ವೈಟ್ ಪೆಪ್ಪರು, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀಸ್ಪೂನು ವೈಟ್ ಪೆಪ್ಪರ್ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಇದನ್ನು 1 ಅವರು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕು ಮಾಡೋದಕ್ಕೆ ಮುಂಚೆ. ಥರ ಕಲಸ್ಕೊಬಿಟ್ಟು ಈಗ ಮುಚ್ಚಿಟ್ಬಿಡೋಣ. 1 ಅವರ್ ಬಿಡಬೇಕಿದು. ಈಗ ಚಿಕನ್ನು, ನೀರುಳ್ಳಿ ಪೇಸ್ಟು, ಗೋಡಂಬಿ ಪೇಸ್ಟು, ಬಾದಾಮಿ ಪೇಸ್ಟು, ಕ್ರೀಮು, ಆಮೇಲೆ ಎಣ್ಣೆ, ಕಾಳು ಮೆಣಸು ಪುಡಿ, ಉಪ್ಪು, ಕಾಳು ಮೆಣಸು, ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಇದು ಜಾವೆತ್ರಿ ಅಂತ ಇದು ಬೇಕು. ಈಗ 1 ಟೀಸ್ಪೂನು ಶುಂಠಿ ಬೆಳ್ಳಿ ಪೇಸ್ಟು, ಮೊಸರು, ರೋಸ್ಟ್ ಮಾಡಿರೋಂಥ ಕಸೂರಿ ಮೇಥಿ, ಆಮೇಲೆ 4 ಹಸಿರುಮೆಣಸಿನ್ಕಾಯಿ. ಇದಿಷ್ಟು ವೈಟ್ ಚಿಕನಿಗೆ ಬೇಕಾಗಿರೋಂಥದ್ದು. ಈಗ ಒಂದು ಕಡಾಯಿ ಇಟ್ಕೊಂಡು 1/2 ಟೀಸ್ಪೂನು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಈಗ ಇದಕ್ಕೆ ಇದನ್ನೆಲ್ಲ ಹಾಕ್ಕೊಳ್ತಿದ್ದೀನಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪೆಪ್ಪರು. ಈಗ 2 ನೀರುಳ್ಳಿ, ಮೀಡಿಯಮ್ ಸೈಜ್ ನೀರುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಿದ್ದೀನಿ, ಫ್ರೈ ಮಾಡ್ತಿದ್ದೀನಿ. ಈಗ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ, ಅದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಈಗ ಅದಕ್ಕೆ ಮ್ಯಾರಿನೇಟ್ ಮಾಡಿದ ಚಿಕನ್ ಇರ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕಾಳು ಮೆಣಸು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮೊಸರು ಹಾಕ್ಕೊಳ್ತಿದ್ದೀನಿ, 1/2 ಟೀಸ್ಪೂನ್ ಮೊಸರು ಸಾಕು. 1/2 ಟೀಸ್ಪೂನ್ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಇದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೀನಿ ಬೇಯೋಕ್ಕೆ. ಹೀಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಈಗ 1 ನಿಮಿಷ ಆಗಿದೆ. ಈಗ ನೋಡೋಣ ಬೆಂದಿದೆಯಾ ಅಂತ. ಇನ್ನು ಸ್ವಲ್ಪ ಬೇಯಬೇಕು. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಬೇಕು, ಇನ್ನು ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಹಾಕ್ಬೋದು ನೀರು ಅದಕ್ಕೆ. ಈಗ ಉದ್ದ ಸೀಳಿರೋಂಥ ಹಸಿರುಮೆಣಸಿನ್ಕಾಯಿನೂ ಹಾಕ್ತಿದ್ದೀನಿ ಅದಕ್ಕೆ. ಇದಕ್ಕೆ ಹಾಕಿ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಈಗ ನೋಡಿ ಇದು ಬೆಂದಿದೆ ಸ್ವಲ್ಪ ಚಿಕನ್ನು. ಈಗ ಅದಕ್ಕೆ ಗೋಡಂಬಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ. 1/12 ಗೋಡಂಬಿನ ನೆನೆಸಿ ರುಬ್ಬಿ ಇಟ್ಕೊಂಡಿರೋದು, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬಾದಾಮಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ. ಅದನ್ನು ಅಷ್ಟೇ ಬಾದಾಮಿನ ನೆನೆಸಿ ಸಿಪ್ಪೆ ತೆಗೆದು ರುಬ್ಬಿ ಇಟ್ಕೊಳ್ಳೋದು. ರುಬ್ಬಿ ಇಟ್ಕೊಂಡಿರೋಂಥದ್ದನ್ನ ಈಗ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಕ್ರೀಮ್ ಹಾಕ್ಕೊಳ್ತಿದ್ದೀನಿ, ಫ್ರೆಶ್ ಕ್ರೀಮು, 1/3 ಟೇಬಲ್ ಸ್ಪೂನ್ ಹಾಕಬೇಕು. ಈಗ ಇದನ್ನ ಇಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ. ಈಗ 1-5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡ್ತಿದ್ದೀನಿ. ಈಗ ಅದಕ್ಕೆ ರೋಸ್ಟ್ ಮಾಡಿರೋಂಥ ಕಸೂರಿ ಮೆಂತಿ ಇದೆಯಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ ಮೇಲೆ. ಇಷ್ಟೇ, ಸಿಂಪಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ಒಂದ್ಸರಿ ಟ್ರೈ ಮಾಡಬೇಕು ನೋಡಿ. ವೈಟ್ ಚಿಕನ್ ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.